ಕರುನಾಡು ಜನತೆಗೆ ನಮಸ್ತೆ. ವೆಲ್ಕಮ್ ಟು ಆಲ್. ಇದು ನಿಮ್ಮ ರಾ ಫ್ಯಾಷನ್. ಈ ಚಾನಲ್ನ ಇದೇ ಫಸ್ಟ್ ಟೈಮ್ ನೋಡ್ತೀರಿ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಡೈರೆಕ್ಟ್ ಡ್ರೈವ್ ಅಂದರೆ ಏನು ಮತ್ತು ಮೋಟ್ರಿಗೂ ಡೈರೆಕ್ಟ್ ಡ್ರೈವ್ಗೂ ಏನು ವ್ಯತ್ಯಾಸ? ಇನ್ನಿ ಮಿಷಿನ್ಗೆ ಮೋಟ್ರ್ಗಳು ಬರುತ್ತಲ್ಲ ಕೆಳಗಡೆ, ಅದಕ್ಕೆ ಮತ್ತು ಡೈರೆಕ್ಟ್ ಡ್ರೈವ್ ಅದಕ್ಕೂ ಏನು ವ್ಯತ್ಯಾಸ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ಮೋಟರ್ಗಿಂತ ಡೈರೆಕ್ಟ್ ಡ್ರೈವ್ ಬೆಟರ ಇಲ್ವಾ ಅಂತ ತಿಳಿಸ್ಕೊಡ್ತಾ ಇದ್ದೀನಿ, ಏನು ಉಪಯೋಗ ಅಂತ ನೋಡಿ. ಇದಕ್ಕೆ ಡೈರೆಕ್ಟ್ ಡ್ರೈವ್ ಅಂತಾರೆ. ಇದಕ್ಕೆ ನೋಡಿ, ಈ ರೀತಿ ಇರುತ್ತೆ, ಈ ಶೇಪಲ್ಲಿ ಇರುತ್ತೆ, ಬಾಕ್ಸ್ ಟೈಪಲ್ಲಿ, ಈ ಬಾಕ್ಸ್ ಶೇಪಲ್ಲಿ ಕೊಟ್ಟಿರ್ತಾರೆ. ಇದಕ್ಕೆ ಡೈರೆಕ್ಟ್ ಡ್ರೈವ್ ಅಂತಾರೆ. ಮುಂಚೆ ಹಳೆ ಮಿಷಿನ್ಗಳಲ್ಲೆಲ್ಲ ಮೋಟ್ರ್ ಬರ್ತಾಯಿತ್ತು, ಮುಂಚೆ ಬರ್ತಿದ್ದು ಮಾರ್ಕೆಟಿಗೆ ಬರ್ತಿದ್ದ ಮಿಷಿನ್ಗಳಲ್ಲೆಲ್ಲ ಮೋಟ್ರ್ ಬರ್ತಾಯಿತ್ತು, ಇದೇ ಪ್ಲೇಸಲ್ಲಿ ಒಂದು ದೊಡ್ಡದೊಂದು ಮೋಟ್ರ್ ಫಿಕ್ಸ್ ಮಾಡಿಕೊಡ್ತಾಯಿದ್ರು. ಈಗೇನಾಗ್ತಾ ಇದೆ ಅಂದರೆ ಅದನ್ನು ಚೇಂಜ್ ಮಾಡಿಬಿಟ್ಟು ಈಗ ಡೈರೆಕ್ಟ್ ಡ್ರೈವ್ ಮಾಡಿದ್ದಾರೆ. ಈಗ ಮಾರ್ಕೆಟ್ಗೆ ಬರೋ ಮಿಷಿನ್ಗಳೆಲ್ಲ, ಹೊಸ ಮಾಡೆಲ್ ಮಿಷಿನ್ಗಳಿಗೆಲ್ಲ ಇದೇ ರೀತಿ ಡೈರೆಕ್ಟ್ ಡ್ರೈವ್ ಇರುತ್ತೆ. ಇದು ಹಾಕೋದ್ರಿಂದ ಏನಂತ ಅಂದರೆ, ಈ ಡೈರೆಕ್ಟ್ ಡ್ರೈವ್ ಹಾಕೋದ್ರಿಂದ ಮಿಷಿನ್ ಫಾಸ್ಟಾಗಿ ರನ್ ಆಗುತ್ತೆ, ಮತ್ತು ಜೊತೆಗೆ ಸೌಂಡ್ ಕೂಡ ಮಾಡಲ್ಲ. ಮೋಟ್ರ್ ಆದರೆ ತುಂಬ ಸೌಂಡ್ ಮಾಡುತ್ತೆ, ಆ ಮೋಟ್ರ್ ಥರ ಇದು ಸೌಂಡ್ ಮಾಡಲ್ಲ. ಮೋಟ್ರಿಗಿಂತ ಈ ಡೈರೆಕ್ಟ್ ಡ್ರೈವೇ ಬೆಟರ್. ಈ ಡೈರೆಕ್ಟ್ ಡ್ರೈವ್ ಹಾಕೋದ್ರಿಂದ ಅಕಸ್ಮಾತ್ತಾಗಿ ಮೋಟ್ರ್ ಇದ್ದರೆ ಅದು ತುಂಬ ಸೌಂಡ್ ಮಾಡುತ್ತೆ, ಅಕ್ಕಪಕ್ಕ ಯಾರು ನಿಲ್ಲೋ ಹಾಗೆ ಇಲ್ಲ, ಅಷ್ಟೊಂದು ಸೌಂಡ್ ಬರುತ್ತೆ ಅದು ಮೋಟ್ರ್ ಇದ್ದರೆ. ಅದಕ್ಕೋಸ್ಕರ ಅದನ್ನು ಚೇಂಜ್ ಮಾಡಿಬಿಟ್ಟೀಗ ಈ ರೀತಿ ಡೈರೆಕ್ಟ್ ಡ್ರೈವ್ ಆಗ್ತಾ ಇದ್ದಾರೆ. ನಿಮ್ಮ ಹತ್ರ ಏನಾದರೂ ಮಿಷಿನ್ಗಳು, ನಿಮ್ಮಲ್ಲಿ ನಿಮ್ಮ ಹತ್ರ ಇರೋ ಮಿಷಿನ್ಗಳಿಗೆ ಏನಾದರೂ ಮೋಟ್ರ್ಗಳಿದ್ದರೆ, ಈಗಿರಲಿ ಸದ್ಯಕ್ಕೆ, ಅದು ಏನಾದರೂ ಹಾಳಾಯಿತು ಅಂದರೆ ಅದನ್ನು ಚೇಂಜ್ ಮಾಡಿಸಿ ಮತ್ತೆ ಮೋಟ್ರನ್ನೇ ತಂದು ಹಾಕಬೇಡಿ. ಇದೇ ರೀತಿ ಈ ರೀತಿ ಇರೋ ಡೈರೆಕ್ಟ್ ಡ್ರೈವ್ ಮಾಡಿಸ್ಕೊಂಬಿಡಿ. ಇದಕ್ಕೊಂದು 3,000 ರಿಂದ 4,000 ಒಳಗಡೆ ಈ ರೇಟಲ್ಲಿ ರೆಡಿ ಮಾಡಿಕೊಡ್ತಾರೆ, ಹಾಕ್ಕೊಡ್ತಾರೆ. ಈ ರೀತಿದು ಒಂದು ಡೈರೆಕ್ಟ್ ಡ್ರೈವ್ ಮಾಡಿಕೊಡ್ತಾರೆ. ಇದರಿಂದ ತುಂಬ ಅನುಕೂಲ ಆಗುತ್ತೆ, ಸೌಂಡು ಕಡಿಮೆ ಆಗುತ್ತೆ. ಆ ಮೋಟ್ರಲ್ಲಿ ಬರೋಷ್ಟು ಸೌಂಡ್ ಈ ಇದರಲ್ಲಿ ಬರಲ್ಲ, ಸೌಂಡು ಲೆಸ್ ಆಗುತ್ತೆ, ಸ್ವಲ್ಪ ಕಡಿಮೆ ಆಗುತ್ತೆ. ಮತ್ತು ಈ ವಿಡಿಯೋದಲ್ಲಿ ಈ ಇನ್ಫಾರ್ಮೇಷನ್ ತಿಳಿಸ್ಕೊಟ್ಟಿದ್ದೀನಿ. ಮತ್ತು ಈ ವಿಡಿಯೋ ಬಗ್ಗೆ ಏನೇ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ ಕೇಳ್ಬೋದು. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಮತ್ತು ಈ ವಿಡಿಯೋ ಜನರಿಗೆ ಯೂಸ್ಫುಲ್ ಆಗುತ್ತೆ ಅನಿಸಿದ್ರೆ ಮರೀದಿರಾ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ ಇದೆ RJ ಅಡುಗೆ ಮನೆ ಅಂತ, ಆ ಚಾನಲ್ ಬರೋ ವಿಡಿಯೋಗಳನ್ನು ನೋಡಿ. ಅವು ಯೂಸ್ಫುಲ್ ಆಗುತ್ತೆ ಅಂತ ಅನಿಸಿದ್ರೆ ಮರೀದಿರಾ ಆ ವಿಡಿಯೋಗಳಿಗೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್, ಜೈ ಹಿಂದ್.